ಸರ್ಕಾರದಲ್ಲಿರೋರು ಅಧಿಕಾರದಲ್ಲಿರೋರು ಹೋಗಿ ಅವರಿಗೆ ಭರವಸೆಯನ್ನು ಕೊಡಬೇಕಪ್ಪ. ಇದು ನಮ್ಮ ಕೆಲಸವೋ ಅವರ ಕೆಲಸವೋ? ವಿರೋಧ ಪಕ್ಷದವರಾಗಿ ನಾವು ಅವರ ಹಿತರಕ್ಷಣೆಯನ್ನು ಕಾಪಾಡ್ಕೊಂಡು ಬಂದಿದ್ದೇವೆ. ಇಷ್ಟು ದಿನ ನಮ್ಮ ಸರ್ಕಾರ ಇದ್ದಾಗ ಅವರ ಹಿತರಕ್ಷಣೆಯನ್ನು ಕಾಪಾಡಿದೆ. ಅವರಿಗಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಆದರೆ ಇವತ್ತು ಅವ್ರನ್ನ ಒಂದು ಮನುಷ್ಯತ್ವವನ್ನು ಇಟ್ಕೊಂಡು ಮಾತಾಡ್ಸಿದ್ರು ಕೂಡ ನೀವು ಹೋಗಲಿಲ್ಲ. ಸಂಧಾನ ಮಾಡೋದಕ್ಕೆ ಹೋಗ್ಬೇಕಲ್ವ? ಸಮಾಧಾನ ಮಾಡಬೇಕಲ್ವ? ಸರ್ಕಾರದ ಕೆಲಸ ಏನು? ಸರ್ಕಾರದಲ್ಲಿರ್ತಕ್ಕಂಥ ಸಚಿವರ ಕೆಲಸ ಏನು? ಸಿ ಎಂ ಅವರ ಕೆಲಸ ಏನು? ಅವರ ಅಧಿಕಾರಿಗಳನ್ನಾದರೂ ಹೋಗಿ ಹೋಗಿ ಭೇಟಿ ಮಾಡಿದ್ದಾರೆ ಅಧಿಕಾರಿಗಳ? ಸಂಪೂರ್ಣ ಅವರ ಹಿತರಕ್ಷಣೆಯನ್ನ ಮರೆತಿದೆ. ಪೊಲೀಸರನ್ನ ಇಟ್ಕೊಂಡು ದಬ್ಬಾಳಿಕೆಯನ್ನು ಮಾಡಿ ಅವ್ರ ದಾಳಿ ಏನಾಗಿತ್ತು ಅಂದರೆ ದರ ದರ ಎಳ್ಕೊಂಡು ಹೋಗಿ ಅವ್ರಿಗೆ ಅರೆಸ್ಟ್ ಮಾಡಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗೆ ಸ್ಪರ್ಧಿಸದ ಬಿಜೆಪಿ ಸರ್ಕಾರಕ್ಕೆ ಸರ್ಕಾರ 50 ಲಕ್ಷ ಪರಿಹಾರ ನೀಡಲೇಬೇಕು. ಮಹಿಳಮ್ಮನ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಲೇಬೇಕು. ಮಹಿಳಮ್ಮನ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಲೇಬೇಕು. ಮಕ್ಕಳ ತಾಳಿಗೆ ಕೈ ಹಾಕಿದ ಬಿಜೆಪಿ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳ ತಾಳಿಗೆ ಕೈ ಹಾಕಿ ದೋಚಿದ ಬಿಜೆಪಿ ಸರ್ಕಾರಕ್ಕೆ, ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.